ಹೇಗೆ ಮಾಡ್ತಾರೆ? ಆಲ್ ಎವ್ರಿ ಆಲ್ ಕೈಂಡ್ ಆಫ್ ಫಿಲ್ಮ್ಸ್ ಸರ್. ನಾನೇನು ಐ ಆಮ್ ನಾಟ್ ಗೋನ್ ಸ್ಟಿಕ್ ಟು ದ ನಾರ್ಮಲ್ ಫಿಲ್ಮ್ಸ್, ಬಟ್ ಎಲ್ಲ ಥರ ಸಿನಿಮಾಗಳು ಮಾಡಬೇಕು, ಫ್ಯಾನ್ಸಿಗೂ ಸಿನಿಮಾ ಮಾಡಬೇಕು, ಬಿಡೋಕ್ಕಾಗಲ್ಲ. ಸೊ ವಿಕ್ರಾಂತ್ ರಾಣ ವಾಸ್ ಎ ಡಿಫ್ರೆಂಟ್ ಟ್ರೈ. ನನಗಂತೂ ತುಂಬ ಖುಷಿ ಇದೆ, ಹೆಮ್ಮೆ ಇದೆ ಸಿನಿಮಾ ಬಗ್ಗೆ, ಆ ಕ್ವಾಲಿಟಿ ಬಗ್ಗೆ. ಇಲ್ಲಾಂದ್ರೆ ಸುಮ್ಮನೆ ಇಡೀ ಇಂಡಿಯಾದಲ್ಲಿ ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಾ ಇರಲಿಲ್ಲ, ಟ್ವೀಟ್ ಮಾಡ್ತಾ ಇರಲಿಲ್ಲ. ಬಟ್ ದಟ್ಸ್ ಓಕೆ ಸರ್, ಐ ಥಿಂಕ್ ಯು ಹ್ ಡನ್ ಎ ಗ್ರೇಟ್ ಜಾಬ್, ಹಿ ಈಸ್ ವೆರಿ ಹ್ಯಾಪಿ. ಸೊ ಎಸ್, ಅದಂತೂ ಒಳ್ಳೆ ರೀತಿಯಲ್ಲಿ ಆಗ್ತಾ ಇದೆ. ಆ್ಯಂಡ್ ಮುಂದೆ ಬರುವಂಥ ಸಿನಿಮಾಗಳು ಅಫ್ಕೋರ್ಸ್, ಇವಾಗ ಇಷ್ಟು ವರ್ಷ ನಾನು ಸೆಲೆಕ್ಟ್ ಮಾಡಿದ್ರು ನಾನೇ ತಾನೆ, ಬೇರೆ ಬೇರೆ ಕಥೆಗಳು ಮಾಡ್ತಾ ಇದ್ದೀವಿ ಈಗ. ಇಟ್ ಬಿ ಗುಡ್ ಸರ್. 28ರಿಂದ 29 ಬಿಟ್ಟು ಅಂತ ಹೇಳ್ತಾನೆ ಇದ್ದೀನಿ, ಇನ್ನೂ ಹೆಂಗು ಹೆಂಗು ಸರ್. ಅದೇ ಸರ್, ಈಗ ವಿಕ್ರಾಂತ್ರಣ ಮೋಡಿ ಮಾಡಿದ ಮೇಲೆ ಸರ್ ಆಲ್ ಓವರ್ ಇಂಡಿಯಾ ಕಬ್ಜಾ ಕೂಡ ಅದೇ ರೇಂಜಲ್ಲಿ ಇದೆ. ಸೊ ಅದರಲ್ಲಿ ನಿಮ್ಮ ಒಂದು ಕುತೂಹಲ ಜಾಸ್ತಿ ಆಗ್ತಾ ಇರ್ತದೆ ಸರ್ ಗೆಟಪ್ ಬಗ್ಗೆ? ಭಾರ್ಗವ ಭಕ್ಷಿಯಲ್ಲಿ ಆಕ್ಚುಲಿ ಮೀಸೆಲ್ಲ ಜೋರಿದೆ ಸರ್ ಅದರಲ್ಲಿ. ಆಮೇಲೆ ಅದಕ್ಕೆ ದಾಡಿ ಎಲ್ಲ ತೆಗೆದಿದ್ದೆ ಕ್ಯಾರೆಕ್ಟರ್ಗೆ ನಾನು. ಅಂದರೆ ಎರಡು ಭಾಗ ಬರುತ್ತೆ ಅದರಲ್ಲಿ, ಅಂದರೆ ಎರಡು ರೀತಿ ಬರುತ್ತೆ ಅದು. ಸೊ ಆ ಮೀಸೆ ಯೂನಿಫಾರ್ಮಿಗೆ ಚೆನ್ನಾಗಿತ್ತು, ವಾಪಸ್ಸು ಸ್ನಾನ ಮಾಡಿ ನನ್ನ ಬಟ್ಟೆ ಹಾಕೊಂಡಾಗ ಭಾಳ ಕೆಡ್ದ ಕಾಣಿಸ್ತಾ ಇದ್ದೆ ನಾನು. ಬರೀ ಮೀಸೆ ದಾಡಿಯಿಂದ ನನ್ನನ್ನು ನೋಡ್ಕೊಂಡು ನನಗೆ ಅಭ್ಯಾಸ ಇಲ್ಲ, ಸ್ಟ್ರೀಟ್ ಒಳಗೂ ತೆಗ್ದುಬಿಟ್ಟೆ ಸರ್ ಎಲ್ಲ ಒಟ್ಟಿಗೆ ಬೆಳೀಲಿ ಎಲ್ಲ ಅಂದ್ಬಿಟ್ಟು ಯಾಕೋ ನನ್ನ ನೋಡ್ಕೊಳಕ್ಕಾಗಿಲ್ಲ ನನಗೆ. ಸೊ ಐ ನಾಟ್ ಐ ಆಮ್ ಹ್ಯಾಪಿ. ಸೊ ಇವಾಗನ ಇವಾಗನ ನನ್ನ ವಯಸ್ಸನ್ನ ಒಪ್ಕೊಳ್ಳಿ ನೀವು. ಯಂಗ್ ಗರ್ಲ್ಸ್ ಲೈಕ್ ಯು ಮ್ಯಾನ್, ಓಕೆ ನೈಸ್. ಲುಕ್ ಎಟ್ ದಟ್ ಮ್ಯಾನ್ ಫ್ರಮ್ ದಟ್ ಟೈಮ್ ಇಸ್ ಫ್ಲೋಟಿಂಗ್ ವಿತ್ ಆಲ್ ಆಫ್ ಯು. ನಿಮ್ಮನ್ನ ಬಿಟ್ಟು ಅಲ್ಲಾಡ್ತಾ ಇಲ್ಲ ಅವರು, ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅವ್ರನ್ನ. ನೋ, ಐ ಥಿಂಕ್ ಇಟ್ಸ್ ಜಸ್ಟ್ ಪ್ರಾಬಬ್ಲಿ ಒನ್ ಪೈಲ್ ಒನ್. ನನ್ನ ಲೈಫಲ್ಲಿ ತುಂಬ ಚೇಂಜ್ ಮಾಡ್ತು, ನನ್ನ ಲೈಫ್ ಸ್ಟೈಲ್ ಚೇಂಜ್ ಮಾಡ್ತು, ನನ್ನ ಈಟಿಂಗ್ ಹ್ಯಾಬಿಟ್ಸ್ ಚೇಂಜ್ ಮಾಡ್ತು, ನನ್ನ ವರ್ಕೌಟ್ ಚೇಂಜ್ ಮಾಡ್ತು. ಆ್ಯಂಡ್ ಐ ಥಿಂಕ್ ಇಟ್ ಶೋಡ್ ಮಿ ದ ಇಂಪಾರ್ಟೆನ್ಸ್ ಆಫ್ ಸ್ಟೇಯಿಂಗ್ ಫಿಟ್ ಆ್ಯಂಡ್ ಹೆಲ್ದಿ ಆಸ್ ಮಚ್ ಆಸ್ ಯು ಕ್ಯಾನ್ ಅಟ್ ಲೀಸ್ಟ್, ಯು ನೋ. ಸೊ ಐ ಗೆಸ್ ದಟ್ ಇಸ್ ಇಂಪಾರ್ಟೆಂಟ್. ಇವಾಗ ಬರ್ತಾರೋ ಹೊಸ ಯಂಗ್ಸ್ಟರ್ಸ್ ಎಲ್ಲರನ್ನು ನೋಡ್ತಾ ಇದ್ರೆ ಐ ಥಿಂಕ್ ವಿ ಶುಡ್ ಬಿ ವೆರಿ ಕಾಂಪಿಟೇಟಿವ್. ಸೊ ಜಸ್ಟ್ ಬಿಕಾಸ್ ನಾವಿಲ್ಲಿ ಇದ್ದೀವಿ, ಇಷ್ಟು ವರ್ಷದಿಂದ ಇದ್ದೀವಿ ಅಂದ ತಕ್ಷಣ ದಟ್ ಡಸಂಟ್ ಮೇಕ್ ಎನಿಥಿಂಗ್ ಗುಡ್ ಫಾರ್ ಅಸ್. ವಿ ಹ್ಯಾವ್ ಟು, ಇವಾಗ ಸಿನಿಮಾದಲ್ಲಿ ನಮ್ಮ ಇನ್ವೆಸ್ಟ್ಮೆಂಟೇ ನಮ್ಮ ಮುಖ, ನಮ್ಮ ದೇಹ. ವಿ ಶುಡ್ ಕೀಪ್ ಇಟ್ ಫೈನ್ ಆಸ್ ಮಚ್ ಆಸ್ ಪಾಸಿಬಲ್. ಸರ್, ಐ ಡೂ ರೆಗ್ಯುಲರ್ಲಿ 2 hours ಆಫ್ ವರ್ಕ್ ಡೇ. ಆ 2 hours ಬಾಗ್ಲ ಹಾಕೊಂಡು ಫೋನ್ ಆಫ್ ಮಾಡ್ಕೊಂಡು ಕೂತ 2 hours ಅನ್ನ ನಾನು ಯಾರು ಮಾತಾಡೋಣ. 2 hours ರೆಗ್ಯುಲರ್ಲಿ ಹೇಳಬೇಕು. ಚೀಟ್ ಡೇ ಅಂತ ಏನಿಲ್ಲ ನನಗೆ, ಇಂಥದ್ದಂಥದ್ದು ಒಂದು ದಿವಸ ತಿನ್ಬಿಡ್ತೀನಿ ಅಂತ ನನಗೆ ಆ ತಿನ್ನೋ ಆಸೆ ಇರಲಿಲ್ಲ. ಐ ಡೂ ಅವಾಗ 18 ಇದ್ದೆ ಸರ್, ಈಗ 29 ಆಗಿದೆ. ಐ ಥಿಂಕ್ ವಿ ಶುಡ್ ಕಬ್ಜಾದಲ್ಲಿ ನನ್ನ ಕ್ಯಾರೆಕ್ಟರ್ ಮಾತ್ರ ನನಗೆ ಗೊತ್ತು ಸರ್. ಐ ಆಮ್ ನಾಟ್ ಇನ್ ಕಬ್ಜಾದಲ್ಲಿ ಅಷ್ಟು ಡೀಟೇಲಿಂಗ್ ಅಲ್ಲಿ ನನಗೆ ಗೊತ್ತಿಲ್ಲ. ನಾನು ಅದಕ್ಕೆ ತಲೆ ಹಾಕೋಕೆ ಹೋಗ, ತುಂಬ ಚೆನ್ನಾಗಿ ತೆಗ್ದಿದ್ದಾರೆ, ಪ್ರೀತಿಯಿಂದ ತೆಗಿತಾ ಇದಾರೆ ಆರ್ ಚಂದ್ರ ಅವರು. ಆ್ಯಂಡ್ ಐ ಥಿಂಕ್ ಉಪೇಂದ್ರ ಸರ್ ಅವ್ರದ್ದು ಕರಿಯರಲ್ಲಿ ಒನ್ ಆಫ್ ದ ಬೆಸ್ಟ್ ಫಿಲ್ಮ್ಸ್, ಅಂದರೆ ಮೇಕಿಂಗ್ ವಾಯ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಟ್ಸ್ ಆಲ್ ಐ ನೋ. ತುಂಬ ಪ್ರೀತಿಯಿಂದ ಮಾಡ್ಯಾರ ಪಿಕ್ಚರ್, ಅಷ್ಟಂತೂ ಹೇಳಬಲ್ಲ. ನನಗೆ ನನ್ನ ಪಾತ್ರ ಬಿಟ್ಟರೆ ಬೇರೆ ನಾನು ಅಷ್ಟು ಗೊತ್ತಿಲ್ಲ ಸರ್. ಫ್ಯಾನ್ಸ್ ಎಲ್ಲ ತುಂಬ ನುಗ್ಗಿತ್ತು, ಒಬ್ಬರು ಕೈ ಮುರಿದವರು ಕೂಡ ಬಂದಿದ್ರು. ಇವತ್ತು ನಿಮಗೆ ಇಷ್ಟು ಜನ ಫ್ಯಾನ್ಸ್ ಎಲ್ಲ ತುಂಬ ಎಮೋಷನಲ್ ಮೂಮೆಂಟ್ ಯಾವಾಗ? ಈ ನಿಮ್ಮ ಪ್ರಶ್ನೆನೇ ಎಮೋಷನಲ್ ಆಗ್ತದೆ ನನಗೆ. ಇಷ್ಟೊತ್ತವ್ರಿಗೆ ನೋಡೋ ಖುಷಿಯಲ್ಲಿದೆ ನನಗೆ ಅಷ್ಟೇ. ಸಿ ನೂಕು ನುಗ್ಗಲಾಟ ಅನ್ನೋದು ಇದ್ದಿದೆ ಸರ್, ಯು ಕಾಂಟ್ ಹೆಲ್ಪ್ ಇಟ್. ಆದಷ್ಟು ಯಾರಿಗೂ ಏಟ್ ಆಗ್ತಿದ್ದಂಗೆ ನೋಡ್ಕೊಳ್ಳಿ ಅಂತ ಹೇಳೇ ಹೇಳ್ತೀವಿ. ಈ ತಳ್ಳೋದು ನುಗ್ತ ನುಗ್ಗಲಾಟಗಳು ಇದ್ದೇ ಇರ್ತಾವೆ. ಏನು ಇವಾಗ ಒಬ್ಬೊಬ್ಬರಿಗೂ ನಾವು ನೀಟಾಗಿ ನಿಂತ್ಕೊತ ಹೋದ್ರೆ ಸರ್ ನಾಳೆ ನಾಡಿದ್ದಾದ್ರೂ ಮುಗಿಯಲ್ಲ. ಸೊ ಒಂಚೂರು ನೂಕು ನುಗ್ಗಲಾಟ ಇರುತ್ತೆ, ಅವ್ರಿಗೂ ಆ ಥರ ಇರುತ್ತೆ. ಒಂದಂತೂ ಏನಂದ್ರೆ ಇಲ್ಲಿ ಬಂದು ಲೈನಲ್ಲಿ ನಿಂತಿರೋರು ಎಲ್ಲರಿಗೂ ಒಂದ್ಸತಿ ಲೈನಲ್ಲಿ ನಿಂತಮೇಲೆ ಅವ್ರಿಗೆ ಯಾರಿಗೂ ನೀರು ಸಿಗಲ್ಲ, ಊಟ ಸಿಗಲ್ಲ. ಸೊ ಅಷ್ಟು ಜನಕ್ಕೂ ಊಟದ ವ್ಯವಸ್ಥೆ ನಾವು ಮಾಡಿದ್ದೀವಿ. ಇಲ್ಲಿ ಬರೋರು ಯಾರು ಹಸ್ಕೊಂಡು ನಿಂತಿಲ್ಲ ಸರ್, ಅಷ್ಟೊತ್ತು ಹೇಳ್ಬೋದು.